ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಹನುಮಂತನು ರಾವಣನ ಅರಮನೆಯಲ್ಲಿ ಸೀತೆಯನ್ನು ಹುಡುಕಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಸೀತಾದೇವಿಯನ್ನು ಹುಡುಕುತ್ತಾ ಆಂಜನೇಯನು ರಾಕ್ಷಸೇಂದ್ರನಾದ ರಾವಣನ ಅರಮನೆಯನ್ನು ಅರಮನೆಯ ಕಡೆಗೆ ಬಂದನು ಸಿಂಹಗಳು ಅರಣ್ಯವನ್ನು ಕಾಪಾಡುವಂತೆ ಘೋರಾಕಾರದ ರಾಕ್ಷಸರು ಅರಮನೆಯನ್ನು ರಕ್ಷಿಸುತ್ತಿದ್ದರು ಚಿನ್ನ ಬೆಳ್ಳಿಗಳಿಂದ ನಿರ್ಮಿಸಲ್ಪಟ್ಟ ತೋರಣಗಳಿಂದಲೂ ಚಿತ್ರ ತೋರಣಗಳಿಂದಲೂ ಚಿತ್ರವನ್ನು ಬರೆದ ಮಹಾದ್ವಾರಗಳಿಂದಲೂ ಸುತ್ತಲೂ ರಥಗಳನ್ನು ಕುದುರೆಗಳನ್ನು ಏರಿದ ಕಾವಲುಗಾರರಿಂದಲೂ ಅರಮನೆಯು ಮಹಾವೈಭವದಿಂದ ಶೋಭಿಸುತ್ತಿದ್ದಿತು ರತ್ನರಾಶಿಗಳಿಂದಲೂ ಅನರ್ಘ್ಯವಾದ ಹೇಮ ಪೀಠಗಳಿಂದಲೂ ಯುಕ್ತವಾಗಿ ಮಹಾರಥರಿಗೆ ಯೋಗ್ಯವಾದ ಆಸನಗಳಿಂದ ಅಲಂಕೃತವಾಗಿತ್ತು ದರ್ಶನೀಯವಾದ ಅನೇಕ ಮೃಗ ಪಕ್ಷಿಗಳನ್ನು ಅಲ್ಲಿ ನೋಡಬಹುದಾಗಿತ್ತು ಸಾವಿರಾರು ಅಂತಃಪುರ ರಕ್ಷಕರು ಎಚ್ಚರಿಕೆಯಿಂದ ಕಾಯುತ್ತಿದ್ದರು ಒಳಗಡೆಯಲ್ಲಿ ಸುಂದರಿಯರಾದ ಅಸಂಖ್ಯಾತ ಸ್ತ್ರೀಯರು ಸಂಚರಿಸುತ್ತಿದ್ದರು ಅವರು ಸಂಚರಿಸುವಾಗ ಉಂಟಾಗುವ ಆಭರಣ ಧ್ವನಿಗಳು ಕೇಳಿಸುತ್ತಿದ್ದವು ಬೇರಿ ಮೃದಂಗಗಳು ಶಂಖಗಳು ಧ್ವನಿಗೈಯುತ್ತಿದ್ದವು ಸಮುದ್ರದಂತೆ ಗಂಭೀರವಾಗಿ ಮರೆಯುತ್ತಾ ನಾನಾ ರತ್ನಗಳಿಗೆ ಆಕರವಾಗಿ ರಾವಣನ ಅರಮನೆಯು ಕಂಗೊಳಿಸುತ್ತಿದ್ದಿತು ಅದರ ವೈಭವವನ್ನು ಕಂಡು ಹನುಮಂತನು ಈ ಪ್ರಾಸಾದವು ಲಂಕೆಗೆ ಭೂಷಣಪ್ರಾಯವಾಗಿದೆ ಎಂದು ಭಾವಿಸಿದನು ಆತನು ನಿರ್ಭಯದಿಂದ ಮನೆಯಿಂದ ಮನೆಗೂ ಉಪ್ಪರಿಗೆಯಿಂದ ಉಪ್ಪರಿಗೆಗೂ ನೆಗೆಯುತ್ತಾ ವೇಗವಾಗಿ ಬರುತ್ತಿದ್ದನು ಅವನು ಮಹಾವೇಗದಿಂದ ಪ್ರಹಸ್ತನ ಮನೆಗೆ ಹೋಗಿ ಅಲ್ಲಿಂದ ಕುಂಭಕರ್ಣನ ಮನೆಗೆ ದಾಟಿ ವಿಭೀಷಣನ ಮನೆಯನ್ನು ಲಂಘಿಸಿ ಮಹೋದರ ವಿರೂಪಾಕ್ಷ ವಿದ್ಯುಜ್ಜಿಹ್ವ ವಿದ್ಯುನ್ಮಾಲಿ ವಜ್ರಧಂಶ್ರ ಧೂಮ್ರಾಕ್ಷ ಶುಕ ಸಾರಣರ ಮನೆಗಳನ್ನು ಪ್ರವೇಶಿಸಿದನು ಅನಂತರ ಇಂದ್ರಜಿತ್ತುವಿನ ಗ್ರಹಕ್ಕೆ ಹೋಗಿ ಮಾಲಿಯ ಗ್ರಹಕ್ಕೆ ನೆಗೆದು ಸುಮಾಲಿ ರಶ್ಮಿಕೇತುಗಳ ಗ್ರಹಗಳನ್ನು ದಾಟಿ ಸೂರ್ಯ ಶತ್ರುವಿನ ಗ್ರಹವನ್ನು ಉಲ್ಲ ಲಂಘಿಸಿ ವಜ್ರಗಾಯ ವಿದ್ಯುದ್ರೂಪ ವಿಘನ ಶುಕನಾಸ ಶಠ ವಿಕಟ ರೋಮಶ ಹಸ್ತಿಮುಖ ಕರಾಳ ಮೊದಲಾದವರ ಗ್ರಹಗಳನ್ನು ಶೋಧಿಸಿ ಎಲ್ಲಿಯೂ ಸೀತಾದೇವಿಯನ್ನು ಕಾಣದೆ ರಾವಣನ ಅರಮನೆಗೆ ಬಂದನು ಆ ರಾವಣ ಗ್ರಹದ ಬಳಿ ಶೂಲ ಮುದ್ಗರ ಶಕ್ತಿ ತೋಮರ ಮುಂತಾದ ಆಯುಧಗಳನ್ನು ಹಿಡಿದಿದ್ದ ಪಟುಭಟರ ಸಮುದಾಯವನ್ನು ವಿಕಾರ ರೂಪಿನ ರಾಕ್ಷಸಿಯರನ್ನು ನೋಡಿದನು ಅಲ್ಲಿದ್ದ ಯೋಧರು ನಾನಾ ವರ್ಣದವರಾಗಿದ್ದರು ಕೆಲವರು ಕೆಂಪಾಗಿಯೂ ಕೆಲವರು ಹಸಿರಾಗಿಯೂ ಕೆಲವರು ಬಿಳುಪಾಗಿಯೂ ಕೆಲವರು ಕಪ್ಪಾಗಿಯೂ ಇದ್ದರು ಮೇಘದಂತೆ ಸಿಂಹನಾದ ಮಾಡುತ್ತಾ ಪರ್ವತಗಳಂತೆ ದೃಢಕಾಯರಾಗಿದ್ದರು ಆಂಜನೇಯನು ಅರಮನೆಯಲ್ಲಿ ವಿವಿ ಅನೇಕ ವಿಧದ ಪಲ್ಲಕ್ಕಿಗಳನ್ನು ಲತಾಗ್ರಹಗಳನ್ನು ಚಿತ್ರಶಾಲೆಗಳನ್ನು ನೋಡಿದನು ಹಗಲು ಗೊತ್ತು ಕ್ರೀಡಿಸುವ ಗ್ರಹಗಳು ರಾತ್ರಿಯಲ್ಲಿ ಕ್ರೀಡಿಸುವ ಗ್ರಹಗಳು ಬೇಕಾದಷ್ಟಿದ್ದವು ಅಲ್ಲಲ್ಲಿ ಧ್ವಜಸ್ತಂಭಗಳ ಮೇಲೆ ಪತಾಕೆಗಳನ್ನು ಹಾರಿಸಿದ್ದರು ರತ್ನ ರಾಶಿಗಳಿಂದ ಅರಮನೆಯು ಅತ್ಯುಜ್ವಲವಾಗಿ ಪ್ರಕಾಶಿಸುತ್ತಿತ್ತು ಅರಮನೆಯ ಒಳಗೆ ಮಧುವನ್ನು ಮದ್ಯವನ್ನು ಕುಡಿಯುವುದಕ್ಕೋಸ್ಕರ ರತ್ನ ಖಚಿತವಾದ ಪಾತ್ರಗಳನ್ನು ಹೇರಳವಾಗಿ ಜೋಡಿಸಿ ಇಟ್ಟಿದ್ದರು ಅತ್ಯಂತ ವಿಸ್ತಾರವಾಗಿಯೂ ಮನೋಹರವಾಗಿಯೂ ಇದ್ದ ಅರಮನೆಯು ಕುಬೇರ ಭವನದಂತೆ ಶೋಭಿಸುತ್ತಿತ್ತು ಅರಮನೆಯ ಆವರಣದಲ್ಲಿ ಅನೇಕ ಪ್ರಾಸಾದಗಳಿದ್ದವು ಅಸಂಖ್ಯಾತರಾದ ಸ್ತ್ರೀಯರಿಂದ ಅವು ಇಟ್ಟಣಿಸಿದ್ದವು ಅಂಥ ಮಹಾಭವನವನ್ನು ಹನುಮಂತನು ಪ್ರವೇಶಿಸಿದನು నమస్తే శారదే దేవి కాశ్మీర కాశ్మీరపురమాసి త్వామహం ప్రాథయే నిత్యం విద్యాదానంచేహి దేహిమే నమస్కార